ಚನ್ನರಾಯಪಟ್ಟಣ ಪಿಎಸ್ಐ ಕಿರಣ್ ಕುಮಾರ್ ಆತ್ಮಹತ್ಯೆಗೆ ಶರಣು. ಕರ್ನಾಟಕವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆಗೊಳಿಸಲಿರುವ ಮೊದಲ ರಾಜ್ಯ, ಸಚಿವ ಸುರೇಶ್ ಕುಮಾರ್. ರಾಜ್ಯ ಬಿಜೆಪಿ ನೂತನ ಪದಾಧಿಕಾರಿಗಳ ನೇಮಕ, ಸಿಎಂ ಪುತ್ರ ವಿಜೇಂದ್ರ ಶೋಭಾ ಸೇರಿದಂತೆ ಹಲವರಿಗೆ ಸ್ಥಾನ. ಭಾಸ್ಕರ್ ರಾವ್ ವರ್ಗಾವಣೆ, ಬೆಂಗಳೂರು ಪೊಲೀಸ್ ಆಯುಕ್ತಕರಾಗಿ ಕಮಲ್ ಪಂತ್ ನೇಮಕ. ವಾರ್ತಾ ಇಲಾಖೆಯ ಜಂಟಿ ನಿರ್ದೇಶಕ ಬಸವರಾಜ್ ಕಂಬಿ ಸೇವಾ ನಿವೃತ್ತಿ, ಬೆಂಗಳೂರಿನಲ್ಲಿ ಹೃದಯಸ್ಪರ್ಶಿ ಬೀಳ್ಕೊಡುಗೆ. ರಾಜ್ಯದಲ್ಲಿ ನಿನ್ನೆ ಶುಕ್ರವಾರ ಸೋಂಕಿಗೆ 84,584 ಅಪತ್ತೆ. ಸಿದ್ದು ಡಿಕೆಶಿಗೆ ಬಿಜೆಪಿ ಲೀಗಲ್ ನೋಟಿಸ್, ಸಾರ್ವಜನಿಕವಾಗಿ ಸರ್ಕಾರ ಪಕ್ಷದ ಕ್ಷಮೆ ಕೋರಲು ಒತ್ತಾಯ. ರಾಜ್ಯದಲ್ಲಿ ನಿಗಾದಲ್ಲಿದ್ದಾರೆ 2 ಲಕ್ಷಕ್ಕೂ ಅಧಿಕ ಸಂಪರ್ಕಿತರು, ರಾಜಧಾನಿಯಲ್ಲಿ 50%ಕ್ಕೂ ಹೆಚ್ಚು ಸೋಂಕಿತರು. ಬಿಜೆಪಿ ರಾಜ್ಯ ಪದಾಧಿಕಾರಿಗಳ ಪಟ್ಟಿ ಪ್ರಕಟ, ಉಪಾಧ್ಯಕ್ಷರಾಗಿ ಬಿವೈ ವಿಜೇಂದ್ರ ನೇಮಕ. ಸಿಎಂಗೆ ರಾಜ್ಯಪಾಲರ ಬುಲಾವ್, 10 ನಿಮಿಷ ಮಹತ್ವದ ಚರ್ಚೆ. ಕೆಲಸದ ಆಮಿಷ ಒಡ್ಡಿ 11 ಲಕ್ಷ ರೂಪಾಯಿ ಧೋಖಾ. ಬೆಂಗಳೂರು ರೈಲ್ವೆ ಇಲಾಖೆಯ ಸಿ ಗ್ರೂಪ್ ಹುದ್ದೆಯ ಕೆಲಸ ಕೊಡಿಸುವುದಾಗಿ ಸರ್ಕಾರಿ ನೌಕರನಿಂದ 11 ಲಕ್ಷ ರೂಪಾಯಿ ಪಡೆದ 3 ವ್ಯಕ್ತಿಗಳು ಕೆಲಸವನ್ನು ಕೊಡಿಸದೆ ಹಣವನ್ನು ಹಿಂದಿರುಗಿಸದೆ ವಂಚಿಸಿದ್ದಾರೆ. 3ನೇ ದಿನದಲ್ಲಿ 30,000 ಕೇಸ್ಗಳು. ದೆಹಲಿಯನ್ನು ಮೀರಿಸಿದ ಆಂಧ್ರದಲ್ಲಿ ಕೋವಿಡ್ ಬಿರುಗಾಳಿ. ಸ್ಯಾನಿಟೈಸರ್ ಸೇವನೆ, ಆಂಧ್ರಪ್ರದೇಶದಲ್ಲಿ ಪ್ರಕಾಂಶ ಜಿಲ್ಲೆಯಲ್ಲಿ 10 ಜನರ ಸಾವು. ಜಮ್ಮು ಕಾಶ್ಮೀರ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಬಂಧನ, 3 ತಿಂಗಳು ವಿಸ್ತರಣೆ. ದೇಶವನ್ನು ಉದ್ದೇಶಿಸಿ ಇಂದು ಸಂಜೆ 4:30ಕ್ಕೆ ಪ್ರಧಾನಿ ಮೋದಿ ಭಾಷಣ. ಆಗಸ್ಟ್ 31ರವರೆಗೆ ಅಂತಾರಾಷ್ಟ್ರೀಯ ವಿಮಾನ ಸೇವೆ ರದ್ದು. ಬಾಬರಿ ಮಸೀದಿಯನ್ನು ಹೊಡೆದುರಿಸಲು ತೆರೆಮರೆಯಲ್ಲಿ ಕೆಲಸ ಮಾಡಿದ ಜಾತ್ಯತೀತ ವಿಷ ಸರ್ಪಗಳೆಲ್ಲ ಒಂದೊಂದಾಗಿಯೇ ಪುಂಜದಿಂದ ಹೊರಬರುತ್ತಿವೆ. ಮಧ್ಯಪ್ರದೇಶ ಮುಖ್ಯಮಂತ್ರಿ ಕಮಲ್ನಾಥ್, ಚಿಕಿತ್ಸೆ ಸಿಗದೆ ನೆರಳಿ ನೆರಳಿ ಪ್ರಾಣ ಬಿಟ್ಟ ಯುವತಿ, ಪೋಷಕರಿಗೆ ಮುಖವನ್ನು ತೋರಿಸದೆ ಅಂತ್ಯ ಸಂಸ್ಕಾರ ಮಾಡಿದ ಸಿಬ್ಬಂದಿ, ಚಿಕ್ಕಮಗಳೂರಿನ ಘಟನೆ. ಬಿಜೆಪಿ ಜನರ ದಾರಿ ತಪ್ಪಿಸುತ್ತಿದೆ, ಬೆಳತಂಗಡಿಯಲ್ಲಿ ಡಿಕೆಶಿ ಕಿಡಿ. ಚೀನಾಕ್ಕೆ ಮತ್ತೊಂದು ಹೊಡೆತ, ಕಲರ್ ಟಿವಿ ಆಮದಿಗೆ ನಿರ್ಬಂಧ ಹೇರಿದ ಕೇಂದ್ರ.